कर्नाटका के सक्करे नगरा मधुर मंड्या के हमारे गन्ना किसानों को दशकों से एक और समस्या का सामना करना पड़ता था। गन्ने की पैदावार ज्यादा हो तो भी मुसीबत, गन्ना कम पैदा हो तो भी मुसीबत। इस वजह से चीनी मिलों पर गन्ना किसानों का बकाया सालों साल चलता रहता था। कर्नाटक सक्करे नगर मधुरम मंड्याद कब्बु बेळेगाररिगे दशकगळिंद ओंदु समस्ये यावागलू एदुरिसबेकागुत्तदे। ಕಬ್ಬು ಬೆಳೆ ಹೆಚ್ಚಾದಾಗಲೂ ಸಮಸ್ಯೆ, ಕಬ್ಬು ಬೆಳೆ ಕಡಿಮೆಯಾದಾಗಲೂ ಸಮಸ್ಯೆ. ಈ ಕಾರಣಕ್ಕೆ ಸಕ್ಕರೆಯ ಕಾರ್ಖಾನೆಗಳ ಮೇಲೆ ಕಬ್ಬು ಬೆಳೆಗಾರರ ಅವಲಂಬನೆ ನಡೀತಾ ಇರ್ತಿತ್ತು. ಈ ಸಮಸ್ಯಾ ಕಾ ಕೋಯಿ ನ ಕೋಯಿ ಸಮಾಧಾನ ಕರ್ನಾ ತೋ ಜರೂರಿ ಥಾ. ಕಿಸಾನೋ ಕೆ ಹಿತ್ ಕೋ ಪ್ರಾಥಮಿಕತಾ ದೇನೆ ವಾಲಿ ಭಾಜಪಾ ಸರ್ಕಾರ ನೆ एक रास्ता चुना इथेनॉल का। हमने तय किया कि गन्ने से बनने वाले इथेनॉल का उत्पादन बढ़ाएंगे, यानी गन्ने की ज्यादा पैदावार होने पर उससे इथेनॉल बनाया जाएगा। इथेनॉल से किसान की आय सुनिश्चित की जाएगी। इस समस्या के ಒಂದು ಪರಿಹಾರವನ್ನು ಹುಡುಕುವಂಥದ್ದು ಅಗತ್ಯ ಇತ್ತು. ರೈತರ ಹಿತಕ್ಕೆ ಪ್ರಾಥಮಿಕತೆಯನ್ನು ನೀಡುವಂತಹ ಬಿಜೆಪಿ ಸರ್ಕಾರ ಒಂದು ಉಪಾಯವನ್ನು ಇಥೆನಾಲ್ ಉತ್ಪಾದನೆಯ ಮೂಲಕ ಹುಡುಕಿತು. ನಾವು ನಿಶ್ಚಯ ಮಾಡಿದೆವು, ಕಬ್ಬಿನಿಂದ ಉತ್ಪಾದನೆ ಆಗುವಂತಹ ಇಥೆನಾಲ್ನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುತ್ತೇವೆ. ಅಂದರೆ ಕಬ್ಬಿನಿಂದ ಹೆಚ್ಚಿನ ಉತ್ಪತ್ತಿಯನ್ನು ಮಾಡುವುದರ ಮೂಲಕ ಇಥೆನಾಲ್ನ ಹೆಚ್ಚಿನ ಉತ್ಪಾದನೆ, ಜೊತೆಗೆ ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ಸುಸ್ಥಿರ ಅಭಿವೃದ್ಧಿ ಇದರಿಂದ ಸಾಧ್ಯ. ಪಿಛಲೆ ವರ್ಷ ಹೀ ದೇಶ್ ಕಿ ಚಿನ್ನಿ ಮಿಲೋ ನೆ 20,000 ಕರೋಡ್ ರೂಪಾಯಿ ಕಾ ಇಥೆನಾಲ್ ತೇಲ್ ಕಂಪನಿಯೋ ಕೋ ಬೇಚಾ. इससे गन्ना किसानों को समय पर भुगतान करने में मदद मिली है। 13-14 के बाद से लेकर पिछले सीजन तक 17,000 करोड़ रुपए का इथेनॉल चीनी मिलों से खरीदा गया है। ये पैसा गन्ना किसानों तक पहुंचा है। कड़े वर्ष ದೇಶದ ಸಕ್ಕರೆ ಕಾರ್ಖಾನೆಗಳಿಂದ 20,000 ಕೋಟಿ ರೂಪಾಯಿಯ ಇಥೆನಾಲ್ ಅನ್ನು ತೈಲ ಕಂಪನಿಗಳಿಗೆ ಮಾರಾಟ ಮಾಡಿದೆ. ಇದರಿಂದಾಗಿ ಕಬ್ಬು ಬೆಳೆಗಾರರ ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿಸುವುದಕ್ಕೆ ಸಹಾಯವಾಗಿದೆ. 2013-14 ನಂತರ ಕಳೆದ ಸೀಸನ್ ವರೆಗೂ 70,000 ಕೋಟಿ ರೂಪಾಯಿಯ ಇಥೆನಾಲ್ ಚೀನಾ ಸಕ್ಕರೆ ಕಾರ್ಖಾನೆಗಳಿಂದ ಕ್ರಯಕ್ಕೆ ತೆಗೆದುಕೊಂಡಿದೆ. ಈ ಹಣ ಕಬ್ಬು ಬೆಳೆಗಾರರಿಗೆ ತಲುಪಿದೆ. ಈ ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಜೆಟ್ ಮೇಲೆ ಕಿಸಾನೋಕ್ಕೆ ವಿಶೇಷ ರೂಪ ಗನ್ನಾ ಕಿಸಾನೋಕ್ಕೆ ಅನೇಕ ಪ್ರಾವಧಾನ ಕೇಗೇ. ಸುಗರ್ ಕೋಆಪರೇಟಿವ್ಸ್ಗೆ 10,000 ಕರೋಡ್ ರೂಪಾಯಿ ಕಿ ಮದದ್ ಹೋ, ಟ್ಯಾಕ್ಸ್ ಮೇ ಛೂಟ್ ಹೋ, ಇಸ್ಸೆ ಗನ್ನಾ ಕಿಸಾನೋ ಕೋ ಲಾಭ ಹೋಗಾ. ಈ ವರ್ಷವೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರೈತರಿಗಾಗಿ ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಸಕ್ಕರೆಯ ಸಹಕಾರಿ ಸಂಘಗಳಿಗೆ 10,000 ಕೋಟಿ ರೂಪಾಯಿಯ ಸಹಾಯಧನ, ತೆರಿಗೆಯಲ್ಲಿ ರಿಯಾಯಿತಿ. ಇದರಿಂದ ಕಬ್ಬು ಬೆಳೆಗಾರರಿಗೆ ಲಾಭವಾಗಲಿದೆ.